ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಕೊಂಚ ಮಟ್ಟಿಗೆ ಬಿಸಿಯಾಗಿದ್ದು ಕೊರೋನಾ ವೈರಸ್ ಅನ್ನೋ ಮಹಾಮಾರಿ ಕಾಯಿಲೆ ಬಗ್ಗೆ ಜಾಗೃತಿ ಕಡಿಮೆಯಾಗುತ್ತಿದೆ. ಬೆಂಗಳೂರು ನಗರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ ನಲ್ಪಡ್ ಅವರು ಜನರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಿಲಿಕಾನ್ ಸಿಟಿಯ ಬ್ರಿಗೇಡ್ ಜಂಕ್ಷನ್, ಕನಿಂಗಮ್ ರೋಡ್, ಕ್ವೀನ್ಸ್ ರೋಡ್, ಲ್ಯಾವೆಲೆ ರೋಡ್, ಚರ್ಚ್ ಸ್ಟ್ರೀಟ್ ಸ್ಯಾನಿಟೈಸರ್ ಅಳವಡಿಕೆ ಮಾಡಲಾಗಿದೆ. ಅಕ್ಟೋಬರ್ 15ರಂದು ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ ಆಗಿ ಆಚರಿಸುತ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಫಾದರ್ಸ್ ಡೇ, ಮದರ್ಸ್ ಡೇ, ಲವರ್ಸ್ ಡೇ, ಗರ್ಲ್ ಫ್ರೆಂಡ್ ಡೇ ಎಲ್ಲ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ 15th October ವರ್ಲ್ಡ್ ಹ್ಯಾಂಡ್ ವಾಷಿಂಗ್ ಡೇ, ಈ ಡೇ ಬಗ್ಗೆ ನಮ್ಗೆ ಯಾವತ್ತೂ ಕಾಳಜಿ ಇರಲಿಲ್ಲ, ನಮ್ಗೆ ಅದರ ಅವಶ್ಯಕತೆನೂ ಇರಲಿಲ್ಲ. ಆದರೆ ಯಾರೋ ಒಬ್ಬರು ತುಂಬ ದೃಷ್ಟಿ ಇದ್ದಂಥವರು ಇದನ್ನು ತಗೊಂಬಂದಿದ್ರು. ಯಾಕಂದರೆ ಕೈಯಲ್ಲಿರೋ ಜರ್ಮ್ಸ್ ಸ್ಪ್ರೆಡ್ ಆಗುತ್ತೆ, ಅದನ್ನು ನಿಲ್ಲಿಸ್ಬೇಕು ಅಂತ ಒಂದು ಉದ್ದೇಶದಲ್ಲಿ ಅವರು ಈ ಡೇಯನ್ನು ತಗೊಂಬಂದರು. ಇವತ್ತು ಏನು ಈ ಕೊರೋನಾ ಮಹಾಮಾರಿಯನ್ನು ನಾವು ಎದುರಿಸ್ತಾ ಇದ್ದೀವಿ, ಈ ಸಮಯ ಸಂದರ್ಭದಲ್ಲಿ ಕೈ ತೊಳೆಯೋದು ಎಷ್ಟು ಇಂಪಾರ್ಟೆಂಟು, ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಾಗಿದೆ. ಅದನ್ನು ಉದ್ದೇಶಿಸಿ ಯುವ ಕಾಂಗ್ರೆಸ್ ಹಾಗೂ ನನ್ನ ಮಿತ್ರರು ಎಲ್ಲ ನನ್ನ ಟೀಮ್ನ ಅಂಗಗಳು ಒಂದು ಕಾನ್ಸೆಪ್ಟನ್ನು ತಗೊಂಬಂದರು. ಇದು ಪಾಪಪ್ ಲೊಕೇಶನ್ಸ್, 5 ಲೊಕೇಶನ್ಸಲ್ಲಿ ನಾವು ಒಂದು ಸಿಂಪಲ್ ನಮ್ಮ ಏನು ಪ್ರೊಪಗಂಡ ಏನಂದರೆ ನಮ್ಮ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇನ ಹೈಲೈಟ್ ಮಾಡೋದು, ಜನಕ್ಕೆ ಇದ್ರ ತಿಳುವಳಿಕೆಯನ್ನು ಕೊಡೋದು. ಇವತ್ತು ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ, ಇವತ್ತು ನೀವು ಯಾವತ್ತೂ ಒಂದು ಮಿನಿಮಮ್ ಒಂದು 20 ಸರಿ ಇಲ್ಲ 30 ಸರಿ ಕೈ ತೊಳಿಬೇಕು ಅಂತ ಜನರಿಗೆ ತೋರಿಸ್ಕೊಡೋಕ್ಕೆ. ಹ್ಯಾಂಡ್ ನೀರಲ್ಲೂ ಸೋಪಲ್ಲೂ ತೊಳಿಬೇಕು, ಬಟ್ ನಾವು ಸ್ಯಾನಿಟೈಸರನ್ನು ಇಟ್ಟಿದ್ದೀವಿ, ಇಲ್ಲಾಂದರೆ ಎಲ್ಲ ಕಡೆ ನೀರು ಹೋಗೋದು, ನೀರು ಬರೋದು ತಲೆನೋವಾಗುತ್ತೆ ಅಂತ ನಾವು ಸ್ಯಾನಿಟೈಸರನ್ನು ಇಟ್ಟಿದ್ದೀವಿ. ಚರ್ಚ್ ಸ್ಟ್ರೀಟು, MG ರೋಡು, ಕನಿಂಗ್ಹ್ಯಾಮ್ ರೋಡು, ನಮ್ಮ ಕ್ವೀನ್ಸ್ ರೋಡಲ್ಲಿ ಇದ್ದೀವಿ. 5 ಕಡೆ ಸಿಟಿಯಲ್ಲಿ ನಾವು ಇದನ್ನು ಇನ್ಸ್ಟಾಲೇಷನನ್ನು ಇಟ್ಟಿದ್ದೀವಿ. ಇದು ಒಂದು ಮೆಸೇಜ್ ಕೊಡೋಕ್ಕೆ, ಇದು ಎಷ್ಟು ಕಡೆ ಇಟ್ಟಿದ್ದೀವೋ ಏನು ಮಾಡಿದ್ದೀವೋ ಅನ್ನೋದು ಮುಖ್ಯ ಅಲ್ಲ. ಹೋಗೋ ಬರೋರಿಗೆ ಇದರದ್ದು ಒಂದು ಇಂಪಾರ್ಟೆನ್ಸು, ಕೈ ತೊಳೆಯೋದ್ರಿಂದ ನಿಮಗೆ ನಿಮ್ಮ ಸೇಫ್ಟಿ ಎಷ್ಟು ನಿಮಗಿದೆ ಅಂತ ಇರೋ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅದಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಥ್ಯಾಂಕ್ ಯು.